ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ಯಾರು ಏನೇ ಹೇಳಿದ್ರು ಸರಿ, ನನ್ನ ಡಿಮ್ಯಾಂಡ್ಸು ಪೂರ್ತಿ ಆಗೋವರೆಗೂ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ಬೀಳಿಸ್ಬಿಟ್ಲು ಇವಳು. ನಾನು ಇವಾಗ ಬೀಳಿಸ್ದೆ, ನೀನು ತಾನೇ ಬಿದ್ದಿದ್ದು. ಏನಮ್ಮ ಸುಶೀಲ, ನೋಡ್ಕೊಂಡಲ್ವಾ ಕೂತ್ಕೊಳ್ಳೋದು? ನೀವು ಬನ್ನಿ ಕೂತ್ಕೊಳ್ಳಿ. ಸ್ವಲ್ಪ ಬಡ್ಸೆ ಮಾ. ಸರ್ ನಿಮ್ಮನೆ ಅಂತ ತಿಳ್ಕೊಳ್ಳಿ, ಸಂಕೋಚ ಪಡೆದು ಊಟ ಮಾಡಿ. ಸಾಂಬಾರು ಸಾಂಬಾರ್ ತಂದಾಕಮ್ಮ. ಉಪ್ಪಿನಕಾಯಿ ಅಲ್ಲೇ ಅಲ್ಲೇ ಇದೆಯಲ್ಲ. ಓ ಉಪ್ಪಿನಕಾಯಿ ಸಾಕಾಯಿನ ಬಡಿಸ್ಲ? ಬಡಿಸು. ಇನ್ನೊಂದು ಸ್ವಲ್ಪ ಹಾಕು. ಹಾಕಿಲ್ಲ ಹಾಕು. ಹಾ ಸಾಕು. ಉಪ್ಪು ಜಾಸ್ತಿ ಆಗೋಗಿದೆ ಅಲ್ವಾ ಸುಶೀಲ? ಸುಮ್ಮನೆ ಊಟ ಮಾಡು. ಮಾಡ್ಸಂಗೈತಲ್ವಾ, ಇಬ್ರು ಓದ್ಕೊಂಡವ್ರೆ, ಇಬ್ರು ಇಷ್ಟಪಟ್ಟವ್ರೆ, ಅವ್ರದ್ದು ನಮ್ಮಂಗ್ ಬಲವಂತದ ಮದ್ವೆ ಆಗಿಲ್ಲ ಅಲ್ವಾ? ನಾ ನೋಡಿದ ಗಂಡ್ಕಿಂತ ಈ ಗಂಡು ಸಾಕತ್ತಾಗೋನೆ ಬಿಡಿ. ನಾ ಹುಡುಗನ ವಿಸಿದಾಗೆ ಮುಂದುವರೆದಿದ್ದು ಒಳ್ಳೇದಾಯ್ತು ಅನ್ಸ್ತದೆ. ಇಂಥವ್ರೇ ಜೋಡಿ ಆಗ್ಬೇಕಂತ ಬ್ರಹ್ಮ ಬರ್ದಿರ್ತಾನಂತೆ. ಅದನ್ನ ಯಾರಿಂದ ತಪ್ಸೋದಕ್ಕಾಗಲ್ಲ. ನಮ್ಮ ಭಾವನ ಹೆಸರು ಜೊತೆಗೆ ಇವ್ರ ಹೆಸರೇ ಬರ್ದಿತ್ತು ಅನ್ಸುತ್ತೆ. ಅಷ್ಟೇ ಯಾಕೆ
ಈಗ ನಮ್ಮ ಮದ್ವೆನೇ ತಗೊಳ್ಳಿ. ನನಗೆ ಇಷ್ಟ ಇಲ್ಲ ಅಂದ್ರು, ಎಷ್ಟು ಬೇಡ ಬೇಡ ಅಂದ್ರು ನಮ್ಮ ಮದ್ವೆ ನಡೀಲಿಲ್ವಾ? ರುಕ್ಮಿಣಿಯವ್ರೆ, ಈಗ ಹೇಳಿದ್ರಲ್ಲ ಮಾತು, ಇದು ಮಾತು ಅಂದ್ರೆ ಈ ಭೂಮಿನಾಗೆ ಬ್ರಹ್ಮಂಗೆ ಅಂತ ಗುಡಿ ಕಟ್ಟಕ್ಕಿಲ್ವಂತೆ. ಆದರೆ ನನ್ನ ಭಾಗಕ್ಕೆ ನೀವೇ ಅಂತ ಬರ್ದವನಲ್ಲ ಬ್ರಹ್ಮ, ಅದಕ್ಕೋಸ್ಕರ ನಾನು ಒಂದೊಂದು ಗುಡಿ ಕಟ್ಟಿ ಪೂಜೆ ಮಾಡಬೇಕು ಅನ್ಸ್ತದೆ. ರುಕ್ಮಿಣಿಯವರೇ, ನೀವೇನು ಯೋಚನೆ ಮಾಡ್ತಿದ್ದೀರ ಅಂತ ನಂಗೆ ಚೆಂದ ಗೊತ್ತು. ಈ ಮದುವೆನ ಹೆಂಗೆ ಮಾಡೋದು ಅಂತ ತಾನೇ ನಾನಿರೋವಾಗ ನೀವ್ಯಾಕೆ ಯೋಚನೆ ಮಾಡ್ತೀರಾ? ಈ ಮದುವೆಗೆ ಸಣ್ಣ ಕೊರತೆನೂ ಬರ್ದಿದ್ದಂಗೆ ಇಡೀ ಮೈಸೂರು ಜನ ಮೂಮ್ಮೆ ಬೆಳ್ಳಿ ಇಟ್ಕೋಬೇಕು ಹಂಗೆ ಮಾಡ್ತೀನಿ ನೋಡಿ. ಏನಮ್ಮ ನಂದಿನಿ, ಯಾವಾಗಲೂ ಮನೆಯಲ್ಲಿ ವಟ ವಟ ಅಂತ ಬಿಡುವಲ್ದೆ ಮಾತಾಡ್ತಾ ಇದ್ದವಳು, ಇಷ್ಟೊಂದು ಸೈಲೆಂಟ್ ಆಗಿದೆಯಾ? ಲೆಕ್ಚರರ್ ಎದುರಿದ್ದಾರೆ ಅಂತನಾ? ಓ, ನಮ್ಮ ಬೀಗರಮ್ಮ ಅವರು. ಏನವ್ವ, ನಮ್ಮ ಮೇಟ್ರ್ ಕಂಡ್ರೆ ಭಯನೋ ಅಥವಾ ಮರವಾದೇನೋ? ಎರಡು. ಮಾವಯ್ಯ, ನೀವು ಐಟ್ಲು ಗಲಾಟೆ ಮಾಡಿದ್ರೆ ಬೆತ್ತ ತಗೊಂಡಿರಾ? ಬೆತ್ತ ತಗೊಂಡು ಹೊಡಿಯೋದಲ್ಲ, ಬೆಂಚ್ ಮೇಲೆ ನಿಲ್ಲಿಸ್ಬಿಡ್ತೀವಿ. ಹೆಣ್ಣೆ ಶ್ಯಾಮ್ ಸುಂದರ್ ಅವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಧಾರಾಳವಾಗಿ ಒಂದ್ ನಿಮಿಷ ಬನ್ನಿ, ನೀವು ಮಾತಾಡ್ತೀರಿ ಬಂದೆ. ನಮ್ಮ ಅಣ್ಣನು ಒಪ್ಪಿದ್ದ, ಆದ್ರೆ ಜಾತ್ಕನೇ ಕೂಡ ಬರ್ಲಿಲ್ಲ, ಅದಕ್ಕೆ ಬಿಟ್ಬಿಟ್ವು. ಈಗ ನಾನು ಕೇಳ್ತಿರೋದು ತುಂಬಾ ಕಮ್ಮಿನೆ. ನಾನು ಕೇಳಿದ್ದನ್ನೆಲ್ಲ ನೀವು ಪೂರೈಸಿದ್ರೆ ಮಾತ್ರ ಲಗ್ನ ಪತ್ರಕ್ಕೆ ಪ್ರಿಂಟ್ಗೂ ಆಗತ್ತೆ. ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ.